ಬಸವ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು, ಶರಣಾರ್ಥಿ. ಅಕ್ಕಮ್ಮನ ಮತ್ತೊಂದು ವಚನವನ್ನು ಇಲ್ಲಿ ಓದ್ತಾ ಅದರ ವಿವರಣೆಯನ್ನು ಹೇಳೋಕ್ಕೆ ಬಯಸ್ತೇನೆ. ಏನಪ್ಪ ಆ ವಚನ ಅಂತ ಹೇಳಿದ್ರೆ, ಖಂಡಿತ ರಥದ ನಿರಂಗನ ರಥವುಂಟೆಂದಡೆ ತನ್ನ ಸತಿಗೆ ಗರ್ಭ ತಲೆದೋರಿದಲ್ಲಿಯೇ ಮುಖವ ಕಾಂಬುವುದಕ್ಕೆ ಮುನ್ನವೇ ಲಿಂಗಧಾರಣ ಮಾಡಿದ ಮತ್ತೆ ತನ್ನ ವ್ರತದ ಪಟ್ಟಮಂ ಕಟ್ಟಿ ಶಕ್ತಿಯಾದಲ್ಲಿ ತನ್ನ ನೇಮದ ವ್ರತಿಗಳಿಗೆ ಕೊಟ್ಟಿಹನೆಂದು ಸುತನಾದಲ್ಲಿ ತನ್ನ ನೇಮದ ವ್ರತಿಗಳಲ್ಲಿಯೇ ತಂದೆಹನೆಂದು ಗಣಸಾಕ್ಷಿಯಾಗಿ ವಿಭೂತಿಯ ಪಟ್ಟವಂ ಕಟ್ಟಿ ಇಪ್ಪುದು ಖಂಡಿತನ ವ್ರತ ಶೀಲ ನೇಮ. ಹಾಗಲ್ಲದೆ ದಿಂಡಿಯ ತನದಿಂದ ಹೋರಿ ಮಕ್ಕಳಿಗೆ ಸಂದೇಹದ ರಥವ ಕಟ್ಟಬಹುದೇ ಎಂದು ಬುದ್ಧಿಯಾದಂದಿಗೆ ವ್ರತವಾಗಲಿ ಎಂಬವರ ಅಂಗಳವ ಮೆಟ್ಟಬಹುದೇ? ಅದೆಂತೆಂದಡೆ ವ್ರತದ ಅಂಗಳದಲ್ಲಿ ಬೆಳೆದ ಗರ್ಭವ ಮತ್ತೆ ಅಂದಿಗಾಗಲಿ ಎಂಬ ಭಂಡರ ನೋಡ, ಅಂದಿಗಾಗಲಿ ಎಂಬವನ ವ್ರತ ಹಿಂದೆ ಬಿಟ್ಟಿತ್ತು. ಅದೆಂತೆಂದಡೆ ತನ್ನಂಗದಲ್ಲಿ ಆದ ಲಿಂಗದೇಹಿಯ ಮುಂದಕ್ಕೆ ಭವಿಸಂಗಕ್ಕೆ ಈಡು ಮಾಡುವ ರಥಭಂಗಿತನ ಕಂಡು ಅವನೊಂದಾಗಿ ನುಡಿದಡೆ ಕುಂಬಿ ನರಕ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅವನ ಹಂಗಿರಬೇಕಯ್ಯ. ಅವನ ಹಂಗಿರಬೇಕು, ಅವನ ಕಾತರ ಇರಬೇಕು ಮತ್ತು ಅವನ ಹಂಗಿರಬೇಕು. ವಚನವನ್ನು ನೋಡ್ತಾ ಬರೋಣ ನೋಡಿ. ಖಂಡಿತ ವ್ರತ ನಿರಂಗನ ವ್ರತ ಎಂತುಂಟೆಂದಡೆ ತನ್ನ ಸತಿಗೆ ಗರ್ಭ ತಲೆದೋರಿದಲ್ಲಿಯೇ ಮುಖವ ಕಾಂಬುವುದಕ್ಕೆ ಮುನ್ನವೇ ಲಿಂಗಧಾರಣಮಂ ಮಾಡಿದ ಮತ್ತೆ ತನ್ನ ವ್ರತದ ಪಟ್ಟಮಂ ಕಟ್ಟಿ. ನೋಡಿ, ತನ್ನ ಸತಿಗೆ ಗರ್ಭ ತಲೆದೋರಿದಲ್ಲಿಯೇ ಲಿಂಗಧಾರಣಮಂ ಮಾಡಿ ತನ್ನ ವ್ರತದ ಪಟ್ಟಮಂ ಕಟ್ಟಿ. ಏನಪ್ಪ ಇದು, ಮಗು ಹೊಟ್ಟೆಯಲ್ಲಿ ಅಂದರೆ ಹೆಂಡತಿ ಗರ್ಭವತಿಯಾದ ತಕ್ಷಣವೇ ಲಿಂಗಧಾರಣೆಯನ್ನು ಮಾಡೋಕೆ ಹೇಗೆ ಸಾಧ್ಯ? ಗರ್ಭದಲ್ಲಿರುವ ಮಗುಗೆ ಲಿಂಗಧಾರಣೆ ಮಾಡೋಕೆ ಸಾಧ್ಯನಾ? ಗರ್ಭದಲ್ಲಿರುವ ಮಗುವಿಗೆ ರಥದ ಪಟ್ಟವನ್ನು ಕಟ್ಟೋಕೆ ನೀನು ಈ ವ್ರತ ಹಿಡಿ ಅಂತ ಹೇಳೋಕೆ ಸಾಧ್ಯನಾ ಅಂತ ಪ್ರಶ್ನೆ ಬಂದಾಗ, ನಾನು ಕಳೆದ ಸಾರಿ ಹೇಳಿದಂತೆ ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಹೊರಗಿನ ಪ್ರಪಂಚಕ್ಕೆ ತಾಯಿಯ ಮೂಲಕ ಸ್ಪಂದಿಸ್ತಾ ಇರುತ್ತೆ. ಆ ಕಾರಣಕ್ಕಾಗಿ ತನ್ನ ಸತಿ ಗರ್ಭವತಿ ಅಂದಾಗನೆ ಲಿಂಗಧಾರಣಮ ಮಾಡಿ, ಅಂದರೆ ಲಿಂಗ ಆರಾಧನೆಯ ಸಂಕಲ್ಪವನ್ನು ಮಾಡಿ, ನನ್ನ ಮಗು ಲಿಂಗಾರಾಧನೆಯನ್ನು ಮಾಡಬೇಕು, ಸನ್ಮಾರ್ಗದಲ್ಲಿ ನಡಿಬೇಕು, ಒಳ್ಳೆಯವನಾಗಬೇಕು ಅನ್ನುವ ಸಂಕಲ್ಪವನ್ನು ಮಾಡಿ, ಆ ನಿಟ್ಟಿನಲ್ಲಿ ಆ ತಾಯಿಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಒಳ್ಳೆಯ ಆಲೋಚನೆಗಳನ್ನು ಮಾಡುವಂತೆ ಪ್ರೇರೇಪಿಸೋದಿದೆಯಲ್ಲ ಇದು, ಅಂದರೆ ನನ್ನ ಮುಂದಿನ ಆ ಕುಡಿ ಮತ್ತೆ ಉತ್ತಮ ಮಾರ್ಗದಲ್ಲಿ ನಡೆಯಲಿ ಅನ್ನುವ ಸಂಕಲ್ಪ ಮಾಡೋದೇ ಲಿಂಗಧಾರಣವನ್ನು ಮಾಡುವಂಥದ್ದು. ಮತ್ತು ಆ ವ್ರತದ ಪಟ್ಟವನ್ನು ಕಟ್ಟುವಂಥದ್ದು, ವ್ರತದ ಪಟ್ಟವನ್ನು ಕಟ್ಟೋದು ನಾನು ಆಗಲೇ ಕಳೆದ ಸಾರಿನೂ ರಥ ಹೇಗಿರಬೇಕು, ರಥ ಅಂದರೆ ಏನು ಅನ್ನೋದನ್ನು ಹೇಳಿದೆ. ಅಂದರೆ ಆ ಮಗುವಿನಲ್ಲಿ ಭಕ್ತಿ, ಸನ್ನಡತೆ, ಸನ್ಮಾರ್ಗಗಳು ಉಂಟಾಗುವಂತೆ ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಆ ಮಗುವನ್ನು ಪ್ರೇರೇಪಿಸುವಂಥದ್ದು, ಆ ಮಗುವಿಗೆ ಆ ಮಗುವಿನ ಬೆಳವಣಿಗೆಯಲ್ಲಿ ಅದನ್ನು ಹೇಳ್ತಾ ಬರುವಂಥದ್ದು, ರೂಪಿಸುವಂತಹ ಕೆಲಸವನ್ನು ಮಾಡಬೇಕು. ಮತ್ತು ತನಗೆ ಶಕ್ತಿಯಾದಲ್ಲಿ, ಶಕ್ತಿ ಆದರೆ ಹೆಣ್ಣು ಮಗು ಆದರೆ ತನ್ನ ರಥಗಳಲ್ಲಿಯೇ ಕೊಡ್ತೇನೆ, ಗಂಡು ಮಗುವಾದರೆ ತನ್ನ ರಥ ಸಂಬಂಧಿಗಳಲ್ಲಿಯೇ ಹೆಣ್ಣನ್ನು ತರ್ತೇನೆ ಅನ್ನೋ ನಿಶ್ಚಯವನ್ನು ಮಾಡಿಕೊಳ್ಬೇಕು. ಇಲ್ಲಿ ಭಾಳ ಅವ್ರ ರಥ ಸಂಬಂಧಿಗಳಾದ್ರೆ ಅವ್ರ ಜಾತಿಯವ್ರು ತರ್ತಾರೆ ಅಂತಾನ, ಅಂದರೆ ನನ್ನ ಗಂಡು ಮಗು ಆದರೆ ನಮ್ಮ ಜಾತಿ ಹೆಣ್ಣನ್ನೇ ತಂದು ಮಾಡ್ತೀನಿ, ಹೆಣ್ಮಗು ಆದರೆ ನಮ್ಮ ಜಾತಿಯವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಇಲ್ಲಿ ಅಕ್ಕಮ್ಮ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಬದಲಾಗಿ ಇಲ್ಲಿ ಅಕ್ಕಮ್ಮ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ರಥ ಅಂದರೆ ಸನ್ಮಾರ್ಗ ಅಂತ ಹೇಳಿ. ಇದರ ಅರ್ಥ ನನ್ನ ರಥಿಗಳು ಅಂದರೆ ನನ್ನ ಜೊತೆಯವರು, ನನ್ನ ಜಾತಿಯವರು ಅಂತ ಅರ್ಥ ಅಲ್ಲ. ಮೊದಲನೇದಾಗಿ ವಚನಕಾರರಿಗೆ ಜಾತಿಯೇ ಇಲ್ಲ,
ಜಾತಿ ಮುಕ್ತವಾದವರು ವಚನಕಾರರು. ಅವರು ಜಾತಿಯನ್ನು ನೋಡೋದು ಒಂದೇ ರೀತಿಯಲ್ಲಿ, ಅದು ನಿನ್ನ ಗುಣ ಅವಗುಣಗಳ ರೀತಿಯಲ್ಲಿ. ನೀನು ಕೆಟ್ಟವನ ನೀನು ಪಾಪಿಷ್ಟ ನಿನ್ನ ಜಾತಿ, ನೀನು ಒಳ್ಳೆಯವನ ನೀನು ಪುಣ್ಯವಂತ ಅದು ನಿನ್ನ ಜಾತಿ. ಇದು ಬಿಟ್ಟರೆ ಮತ್ಯಾವ ಜಾತಿಯೂ ಇಲ್ಲ. ಗಂಡು ಹೆಣ್ಣುಗಳೆಂಬ ಜಾತಿಯನ್ನು ಅವರು ವರ್ಗೀಕರಿಸೋದಿಲ್ಲ, ಅದರಲ್ಲೂ ಯಾವ ಭೇದ ಇಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಅವರು ಒಪ್ಕೊಳ್ಳೋದೇನಪ್ಪ ಅಂದರೆ, ಜಾತಿ ಅನ್ನುವಂಥದ್ದು ನನ್ನ ಗುಣದಿಂದ ನಿರ್ಧಾರ. ಹೊಲಸು ತಿಂಬುವವನು ಹೊಲೆಯ, ಕೊಲ್ಲುವವನು ಹೊಲೆಯ, ಇಬ್ಬರಾಡುವ ಮಾತು ಕದ್ದು ಕೇಳುವವನು ಹೊಲೆಯ, ಇದನ್ನೆಲ್ಲ ನಾವು ವಚನಕಾರರ ಮಾತುಗಳನ್ನು ಕೇಳ್ತಾ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ನನ್ನ ರುತಿಗಳು ಅಂತ ಹೇಳಿದರೆ ನನ್ನಂತೆ ಸನ್ಮಾರ್ಗದಲ್ಲಿ ನಡೆಯುವವರು, ನಾನು ಸನ್ಮಾರ್ಗದಲ್ಲಿ ನಡೀತೀನಿ, ನನ್ನಂತೆ ಸನ್ಮಾರ್ಗದಲ್ಲಿ ನಡೆಯುವವರ ಮನೆಯಿಂದ ಮನೆಗೆ ನನ್ನ ಮಗಳನ್ನು ಕೊಡುತ್ತೇನೆ, ನನ್ನಂತೆ ಸನ್ಮಾರ್ಗದಲ್ಲಿರುವವರ ಮನೆಯಿಂದ ನಾನು ಹೆಣ್ಣು ಮಗಳನ್ನು ತರ್ತೇನೆ, ಶಕ್ತಿಯಾದಲ್ಲಿ ತನ್ನ ರಥ ಸಂಬಂಧಿಗಳಿಗೆ ಕೊಡುವೆನು, ಮತ್ತು ಸುತನಾದಲ್ಲಿ ತನ್ನ ರಥ ಸಂಬಂಧಿಗಳಲ್ಲಿ ತಂದೆ ಹೆಣೆಂದು ಅಲ್ಲೇ ತರ್ತೇನೆ. ಅದು ಸಂಕಲ್ಪ ಇರಬೇಕು, ಆರಂಭದಲ್ಲೇ ಅದು ಇರಬೇಕು. ಹೆಂಗೋ ಆದಂಗೆ ಆಗುತ್ತೆ ಅನ್ನೋದಕ್ಕಿಂತ ಇಲ್ಲ, ಒಳ್ಳೆಯದೇ ಆಗಬೇಕು ಅನ್ನುವಂಥ ಭಾವ ಇರಬೇಕು. ಹೆಂಗೋ ಆದಂಗೆ ಆಗುತ್ತೆ ಅಲ್ಲ, ನಮ್ಮ ಮಕ್ಕಳು ಚಿಕ್ಕವರಿದ್ದಾರೆ, ಚಿಕ್ಕವರಿದ್ದಾಗ ಬೆಳೀತಾರೆ, ಹೆಂಗೋ ಈಗೇನು ನಾವು ಕಲಿಸ್ಕೊಡ್ಬೇಕಾ, ಈಗೇನು ಎಲ್ಲ ಕಲ್ತ್ಕೊಳ್ತಾರೆ ಅವರೇ, ಶಾಲೆಗೆ ಸೇರ್ಸಾಯಿತು, ಟ್ಯೂಷನ್ಗೆ ಸೇರ್ಸಾಯಿತು, ಇನ್ನೇನು ನಮ್ಮದು, ಎಲ್ಲ ಅವರೇ ಕಲ್ತ್ಕೊಳ್ತಾರೆ, ತಪ್ಪು ಅದು. ಆದಂಗೆ ಆಗುತ್ತೆ, ಏನು ಆದಂಗೆ ಆಗುತ್ತೆ ನೋಡಿ, ಇವತ್ತು ನಾಳೆಯನ್ನು ರೂಪಿಸುತ್ತೆ, ಇವತ್ತು ನಾಳೆಯನ್ನು ರೂಪಿಸುತ್ತೆ. ಇವತ್ತಿದೆ ಅಂದರೆ ಅದು ನಾಳೆಗಾಗಿ ಇದೆ. ಇವತ್ತು ನೀನು ಹೇಗಿದೆಯಾ, ಹೇಗೆ ನಡ್ಕೊಳ್ತೀಯಾ ಅನ್ನೋದ್ರ ಮೇಲೆ ನಾಳೆ ನೀನು ಬದುಕಿರ್ತೀಯ. ಬಹಳ ವಾಸ್ತವ ಇದು. ಇವತ್ತು ನೀನು ಒಳ್ಳೆಯತನದಲ್ಲಿ ನಡೆದರೆ ಅದ್ರ ಫಲ ನಾಳೆಗೆ ನಿನಗೆ ಒಳ್ಳೆಯದೇ ಸಿಕ್ಕುತ್ತೆ. ಇವತ್ತು ದುಷ್ಟತನದಲ್ಲಿ ನೀನು ನಡೆದರೆ ನಾಳೆ ಅದರ ಫಲ ದುಷ್ಟತನವನ್ನೇ ಅನುಭವಿಸ್ತೀಯ. ಈ ದಿನವನ್ನು, ಈ ಕ್ಷಣವನ್ನು ನೀನು ಎಷ್ಟು ನಿರ್ಲಕ್ಷ್ಯವಾಗಿ ಅಥವಾ ವ್ಯರ್ಥವಾಗಿ ಕಳೆಯುತ್ತೀಯೋ, ನಾಳೆ ನಿನ್ನ ಬದುಕು ಅಷ್ಟೇ ನಿರ್ಲಕ್ಷ್ಯಕ್ಕೆ ವ್ಯರ್ಥಕ್ಕೆ ತುತ್ತಾಗತ್ತೆ. ನಿನ್ನ ಇವತ್ತಿನ ಬದುಕನ್ನು ನೀನು ಸಾರ್ಥಕ ಪಡಿಸ್ಕೊಳ್ಳುವಂತೆ ನೀನು ಕೆಲಸ ಮಾಡಿದ್ರೆ ನಾಳಿನ ನಿನ್ನ ಬದುಕು ಅದರಂತೆ ಇರುತ್ತೆ. ನಮ್ಮ ಪುಟ್ಟ ಮಕ್ಕಳು, ಈಗ ಆ ಮಕ್ಕಳಿಗೆ ನಾವು ಸನ್ಮಾರ್ಗವನ್ನು ಬೋಧಿಸ್ತಾ ಇದ್ದರೆ, ಈಗ ನಾನು ಒಳ್ಳೆಯದನ್ನು ಕಲಿಸ್ತಾ ಇದ್ದರೆ, ಹೇಳ್ಕೊಡ್ದೇ ಇದ್ದರೆ ಮುಂದೆ ಆದಂಗೆ ಆಗುತ್ತೆ, ಮುಂದೆ ಆದಂಗೆ ಹೆಂಗಾಗತ್ತೆ? ಒಳ್ಳೆಯದನ್ನು ಮನೆಯಲ್ಲಿ ನಾವು ಹೆತ್ತವರು ಅಪ್ಪ ಅಮ್ಮನೇ ನಾವು ಹೇಳ್ಕೊಡ್ತಾ ಇಲ್ಲ, ದಿನದಲ್ಲಿ ಒಂದು ಹತ್ತು ನಿಮಿಷ ಮಕ್ಕಳ ಜೊತೆ ಕುಳಿತು ಒಳ್ಳೆಯದನ್ನು ನಾವು ಬೋಧಿಸ್ತಾ ಇಲ್ಲ, ಹೇಳ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಮಗು ಏನನ್ನು ಕಲಿಯುತ್ತೆ? ಏನು ಹೋಗಲಿ, ನಮ್ಮ ಸುತ್ತಲಿನ ವಾತಾವರಣ ಏನು ಎಲ್ಲ ಒಳ್ಳೆಯದಾಗೇ ಇದೆಯಾ? ನಾವು ನೋಡುವ ಎಲ್ಲ ವಿಚಾರಗಳು ಒಳ್ಳೆಯ ವಿಚಾರಗಳನ್ನೇ ನಮ್ಮ ಮಕ್ಕಳಿಗೆ ಪ್ರಚೋದನೆ ನೀಡ್ತಾ ಇದೆಯಾ? ನಮ್ಮ ಮೀಡಿಯಾಗಳು, ನಮ್ಮ ಮೊಬೈಲ್ಗಳು, ನಮ್ಮ ಟಿವಿಗಳು, ನಮ್ಮ ಸುತ್ತ ಇರುವಂತಹ ಜನ ವಾತಾವರಣ ಎಲ್ಲ ನನ್ನ ಮಗುವನ್ನು ಒಳ್ಳೆಯ ವ್ಯಕ್ತಿತ್ವವಾಗಿ ರೂಪಿಸ್ತಾ ಇದೆಯಾ? ಹಾಗಾಗಿ ಆದಂಗೆ ಆಗಲಿ, ಅವತ್ತೇನಾಗುತ್ತೋ ನೋಡ್ಕೊಳ್ಳೋಣ. ಅದು ನಿರ್ಲಕ್ಷ್ಯ, ಅದು ಆ ನಿರ್ಲಕ್ಷ್ಯ, ಆ ಬೇಜವಾಬ್ದಾರಿತನ ಇರಬಾರದು. ಮಕ್ಕಳನ್ನು ಗರ್ಭದಿಂದಲೇ ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗವನ್ನು ಹೇಳ್ಕೊಡಬೇಕು, ಅಲ್ಲಿಂದಲೇ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗಬೇಕು ಅನ್ನುವಂಥದ್ದನ್ನು ಅಕ್ಕಮ್ಮ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಗುಣಸಾಕ್ಷಿಯ ವಿಭೂತಿಯಂ ಪಟ್ಟ ಕಟ್ಟಿ, ಆ ಮಗುಗೆ ವಿಭೂತಿಯ ಪಟ್ಟವನ್ನು ಕಟ್ಟಿ. ಇದೇ ಖಂಡಿತ ವ್ರತ, ಇದೇ ಶೀಲ, ಇದೇ ನಿಯಮ. ಏನು ನಿಯಮ, ಯಾವುದು ಶೀಲ ಅಂತ ಹೇಳಿದ್ರೆ, ಇದೇ ನಿಯಮ, ಶೀಲ, ವ್ರತ ಎಲ್ಲ ಒಂದೇ. ಅದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದು. ಏನಪ್ಪ ಅಂತ ಹೇಳಿದ್ರೆ, ನಾನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದರ ಜೊತೆಗೆ ತನ್ನ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ರೂಪಿಸುವುದು. ಸನ್ಮಾರ್ಗದಲ್ಲಿ ನಡೆಯುವ ವ್ಯಕ್ತಿತ್ವವನ್ನು ಆ ಮಕ್ಕಳಲ್ಲಿ ಗಟ್ಟಿಗೊಳಿಸುವಂಥದ್ದು. ಹಾಗಲ್ಲದೆ ದಿಂಡೆಯತನದಿಂದ ಹೋರಿ ಹಾಗೆಬಿಟ್ಟು ಅದು ಬಿಟ್ಟು ಒಂಥರ ದುಷ್ಟತನದಿಂದ, ಅಯ್ಯೋ ಅನ್ನುವಂಥ ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿಯಿಂದ ಮಕ್ಕಳಿಗೆ ಸಂದೇಹದ ವ್ರತವ ಕಟ್ಟಬಹುದೆಂದು. ಮಕ್ಕಳಿಗೆ ನೀನು ಇದು ಒಳ್ಳೆಯದು ಅಥವಾ ನೀನು ಯೋಚನೆ ಹಚ್ಚಿ, ಒಂದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಯೋಚನೆ, ಮಕ್ಕಳಿಗೆ ಗೊಂದಲ ಬಂದೇ ಬರುತ್ತೆ. ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಬಿಡಬೇಕು? ಅದರಲ್ಲೂ ಒಂದು ಸಂಗತಿ ಏನಪ್ಪ ಅಂತ ಹೇಳಿದರೆ, ಇವತ್ತಿನ ಮೀಡಿಯಾಗಳು ನಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾವೆ ನಮ್ಮ ಮಕ್ಕಳ ಮೇಲೆ ಅಂತ ಹೇಳಿದರೆ, ಒಂದು ಮಾಹಿತಿಗಳನ್ನು ತಂದು ತುರುಕ್ತಾ ಇದೆ. ಒಂದು ಡಂಪಿಂಗ್, ಒಂದು ಡಸ್ಟ್ಬಿನ್ ಥರ ಎಷ್ಟೊಂದು ವಿಚಾರಗಳು, ಮಾಹಿತಿಗಳು ಆ ಮಕ್ಕಳ ತಲೆಯಲ್ಲಿ ಹೋಗ್ತಾ ಇದೆ. ಎಲ್ಲ ವಿಚಾರಗಳು
ಒಂದು ಡಸ್ಟ್ಬಿನ್ ಏನೇನು ತುಂಬೋದು ಎಲ್ಲಾನು ಸುಮ್ಮನೆ ತುಂಬ್ತಾ ಇದೆ. ಅದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನಾನು ಏನು ಒಪ್ಕೊಳ್ಬೇಕು, ಯಾವುದು ಸರಿ, ಯಾರು ಹೇಳೋದು ಸರಿ. ನಾನು ಬಿ ಕಾಮ್ ಮಕ್ಳಿಗೆ ನಾನು ಪಾಠ ಮಾಡುವಾಗ ಆ ಮಕ್ಳಿಗೊಂದು ಗೊಂದಲ, ಮೇಡಮ್ ಇವರು ಲೆಫ್ಟಿಸ್ಟು ಅಂತ, ಎಡಪಂಕ್ತಿಯರು ಬಲಪಂಕ್ತಿಯರು ಅಂತೆಲ್ಲ ಇದೆಯಲ್ಲ ಮೇಡಮ್, ಇವ್ರದ್ದೊಂದಿಷ್ಟು ವಿಚಾರಗಳಿದೆ, ಇವ್ರದ್ದೊಂದಿಷ್ಟು ವಿಚಾರಗಳಿದೆ, ಯಾರನ್ನು ಒಪ್ಕೋಬೇಕು ನಾವು, ಯಾರನ್ನು ಅನುಸರಿಸ, ಆ ಪ್ರಶ್ನೆ ಆ ಮಕ್ಕಳಲ್ಲಿ. ನಾನು ಅಂದೆ, ನೋಡಪ್ಪ ಯಾರನ್ನು ನೀನು ಇವರನ್ನೋ ಅವರನ್ನೋ ಅಂತ ಒಪ್ಕೊಳ್ಳೋ ಬದಲ ಎರಡನ್ನೂ ಯೋಚನೆ ಮಾಡಿ, ಎರಡರ ಬಗ್ಗೆನೂ ಒಂದು ಮತ್ತೊಂದು ದಾರಿ ಇದೆ. ಎಲ್ಲ ಇಡೀ ಜಗತ್ತೇನು ಈ ಎರಡು ಗುಂಪುಗಳಾಗಿಲ್ಲ, ಆ ಎರಡು ಗುಂಪುಗಳ ನಡುವೆ ಮತ್ತೊಂದು ಇದೆ, ನಿನ್ನ ಸ್ವಂತಿಕೆ ಅನ್ನೋದಿದೆ, ಅದನ್ನು ರೂಪಿಸ್ಕೋ, ಸರಿ ತಪ್ಪನ್ನು ವಿವೇಚಿಸು ಅಂತ ನಾನು ಆ ಮಕ್ಕಳಿಗೆ ಆ ಹುಡುಗನಿಗೆ ಹೇಳ್ಕೊಡು. ಅಂದರೆ ಏನಾಗ್ತಾ ಇದೆ ಮಕ್ಕಳಿಗೆ, ಈ ಥರದ ಪ್ರಶ್ನೆ ಕೇಳೋ ಮಕ್ಕಳು ಭಾಳ ಕಡಿಮೆ, ಆದರೆ ಗೊಂದಲಕ್ಕೆ ಬೀಳುವ ಮಕ್ಕಳ ಸಂಖ್ಯೆ ಭಾಳ. ಎಲ್ಲವನ್ನ ನೋಡ್ತಾರೆ, ಟಿ ವಿಯಲ್ಲಿ ಆ ಚರ್ಚೆಗಳು, ವಾದ ವಿವಾದಗಳು, ಮತ್ತು ಅವರ ವಿಶ್ಲೇಷಣೆಗಳು, ಮಾಧ್ಯಮದವರ ವಿಶ್ಲೇಷಣೆಗಳು, ಈ ಫೇಸ್ಬುಕ್ಕಲ್ಲಿ ಬರುವ ಅಭಿಪ್ರಾಯಗಳು, ವಾಟ್ಸಪ್ನ ಅಭಿಪ್ರಾಯಗಳು, ಎಲ್ಲ ಒಂದು ಡಸ್ಟ್ಬಿನ್ ಥರ ಎಲ್ಲನೂ ನಮ್ಮ ಮಕ್ಕಳಿಗೆ ತುರುಕ್ತಾ, ಯಾವುದು ಸರಿ, ಎಲ್ಲ ಇದೆ ಎಲ್ಲ ಇದರಲ್ಲಿ, ಯಾವುದು ಸರಿ, ಯಾವುದನ್ನು ನಾನು ಅನುಸರಿಸ್ಬೇಕು, ಈ ಗೊಂದಲ ಗೊತ್ತಾಗದೆ ನಮ್ಮ ಮಕ್ಕಳು ಇವತ್ತು ಗೊಂದಲಕ್ಕೆ ಸಿಕ್ಕಿ ಕಕ್ಕಾಬಿಕ್ಕಿ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಮಕ್ಕಳು ಗೊತ್ತಿಲ್ಲದೆ ತಪ್ಪು ದಾರಿಯನ್ನು ಹಿಡಿ, ಅಂದರೆ ಯಾವ್ದು ಸರಿ ತಪ್ಪು ಅಂತ ಗೊತ್ತಿಲ್ಲದೆ ಯಾರೋ ಹೇಳೋದನ್ನು ಕೇಳಿಕೊಂಡು, ಯಾರೋ ಅಭಿಪ್ರಾಯವನ್ನು ಒಪ್ಪಿಕೊಂಡು ಎಲ್ಲೋ ದಾರಿ ತಪ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಕಣ್ಣು ಮುಂದೆ ಇರುವಂಥ ಸತ್ಯ ವಾಸ್ತವ, ಮತ್ತು ನಮ್ಮ ಮಾಧ್ಯಮಗಳು ಮಾಡ್ತಾ ಇರುವಂಥ ಅಪಾಯ, ತಂದಿಡ್ತಾ ಇರುವಂಥ ಅಪಾಯ ಇದು. ಎಲ್ಲ ಸರಿ ಯಾವುದು, ತಪ್ಪು ಯಾವುದು ಯೋಚನೆ ಮಾಡೋಕ್ಕೂ ಆ ಮಕ್ಕಳಿಗೆ ಅವಕಾಶ ಇಲ್ಲ, ಮಕ್ಕಳಿಗೆ ಅವಕಾಶವೇ ಇಲ್ಲ. ಎಲ್ಲಿ ಯೋಚನೆ ಮಾಡ್ತಾರೆ, ಸ್ವಲ್ಪ ನಾವೇ ನಮ್ಮ ಮಕ್ಕಳನ್ನು ಅವರ ದಿನಚರಿಯನ್ನು ನೋಡಿ, ಬೆಳಗ್ಗೆ ಎದ್ದೇಳು, ಬೇಗ ಬೇಗ ರೆಡಿಯಾಗು, ಮಾತಾಡೋಕ್ಕೂ ಪುರುಸತ್ತಿಲ್ಲ, ಬೇಗ ಬೇಗ ತಿಂಡಿ ತಿಂದು ಶಾಲೆಗೆ ಹೋಗು, ಸ್ಕೂಲಿಂದ ಬರ್ತಿದ್ದ ಹಾಗೆ ಪುಸ್ತಕ ಇಡು, ಬಂದ ತಕ್ಷಣ ಟಿ ವಿ ಹಾಕೋ, ಒಂದಷ್ಟೊತ್ತು ಟಿ ವಿ ನೋಡು, ಆಮೇಲೆ ಟ್ಯೂಷನ್ಗೆ ಹೋಗು, ಹೋಮ್ವರ್ಕ್ ಮಾಡು ಇತ್ಯಾದಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅವ್ರು ಮಾಡೋದೇನು, ಮೊಬೈಲು, ಟಿ ವಿ ಮೊಬೈಲು, ಇದ್ರ ನಡುವೆ ಅವರು ಮೌನವಾಗಿದ್ದರು ಅಥವಾ ನಮ್ಮ ಮನಸ್ಸು ಯಾವುದರಲ್ಲೂ ತಲ್ಲೀನವಾಗದೆ ಇದ್ದಾಗ ಮಾತ್ರ ತಾನೇ ನಮಗೆ ಯೋಚನೆಗಳು ಬರೋದು. ಏನಾದರೂ ಯೋಚನೆ, ಚಿಂತನೆಗಳು, ಆಲೋಚನೆಗಳು ಹುಟ್ಟೋಕೆ ಸಾಧ್ಯ ಆಗೋದು, ಸ್ವಲ್ಪ ಯೋಚನೆ ಮಾಡಬೇಕಿದ್ನ ನಾವು. ನೋಡಿ, ನಾವು ಸ್ವಲ್ಪ ಸುಮ್ಮನೆ ಇದ್ರೆ ತಾನೇ ನಮ್ಮ ತಲೆಯಲ್ಲಿ ಏನಾದರೂ, ಯಾವಾಗಲೂ ಅಂದರೆ ನಮ್ಮ ಮಕ್ಕಳು ಏನು ಮಾಡ್ತಿರ್ತಾರೆ, ಒಂದು ಓದ್ತಿರ್ತಾರೆ, ಬರೀತಿರ್ತಾರೆ, ಫ್ರೆಂಡ್ಸ್ ಜೊತೆ ಇರ್ತಾರೆ, ಇಲ್ಲ ಟಿ ವಿ ನೋಡ್ತಾರೆ, ಇಲ್ಲ ಮೊಬೈಲ್ ನೋಡ್ತಾರೆ. ಅವರು ಮೌನವಾಗಿ ಯಾವುದರಲ್ಲೂ ತಲ್ಲೀನವಾಗದೆ ಸುಮ್ಮನೆ 10 ನಿಮಿಷ ಏನಾದರೂ ಯೋಚನೆ ಮಾಡಿದ್ದುಂಟ, ಸುಮ್ಮನೆ 10 ನಿಮಿಷ ಆಟಾಡಿದ್ದುಂಟ, ಬೇರೆ ಏನಾದರೂ ಅಂದರೆ ಒಂಟಿಯಾಗಿ ಅಥವಾ ಜೊತೆಯಾಗಿ ಸ್ನೇಹಿತರ ಜೊತೆಯಾಗಿ ಆಟಾಡಿದ್ದುಂಟ, ಅಥವಾ ಅದು ಯಾವುದಾದ್ರೂ ಒಂದು ಚಿಂತನೆಯನ್ನು ನಾವು ನಮ್ಮ ಮಕ್ಕಳಿಗೆ ಮನಸ್ಸಲ್ಲಿ ಹುಟ್ಟಾಕಿದ್ದುಂಟ, ಒಂದು ಕತೆ ಹೇಳಿದ್ದುಂಟ, ಈ ಥರದ್ದು ಪ್ರಶ್ನೆ ಬಂದಾಗ ಏನಾಗ್ತಾ ಇದೆ ಅನ್ನುವಂಥ ಗೊಂದಲ ನಮಗೆ ಕಾಡೋದು ಸಹಜ ಅಲ್ವಾ. ಹಾಗಾಗಿ ಏನಪ್ಪ ಅಂದರೆ ನಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನೋಡಪ್ಪ, ಇದೆ ಈ ಎಲ್ಲ ಮಾಹಿತಿನ, ಇದಿದೆ ಇದು ಇದೆ, ನೀನು ಯಾವ ದಾರಿಯಲ್ಲಿ ಹೋಗಬೇಕು, ನೀನು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದನ್ನೇ ನಾವು ಮೊದಲು ಕಲಿಸ್ಕೊಡ್ಬೇಕು. ಮೊದಲು ನಾವು ಮಕ್ಕಳಿಗೆ ಯೋಚಿಸೋದನ್ನೇ ಕಲಿಸ್ಕೊ, ಮೊದಲು ನಾವು ಎಲ್ಲ ಮಾಹಿತಿಯನ್ನು ತುಂಬ್ತಾ ಇದ್ದೀವಿ, ಆದರೆ ಸರಿ ತಪ್ಪುಗಳ ಯೋಚನೆ ಮಾಡುವ ರೀತಿಯನ್ನು ಮಾತ್ರ ನಾವು ಕಲಿಸ್ಕೊಡ್ತಾ ಇಲ್ಲ. ಇದು ದೊಡ್ಡ ಒಂದು ಅಪಾಯದ ಸೂಚನೆನೇನೋ ಅಂತ ಅನಿಸುತ್ತೆ. ಅವರಿಗೆ ಏನು ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು, ಒಂದು ಸರಿ ತಪ್ಪುಗಳನ್ನು ನಿರ್ಧರಿಸುವ ಒಂದು ಪಾಠವನ್ನು ನಾವು ಬಾಲ್ಯದಿಂದಲೇ ಹೇಳ್ಕೊಡ್ಬೇಕು, ಆಯ್ಕೆಯನ್ನು ಬಾಲ್ಯದಿಂದಲೇ ನಾವು ಕಳಿಸ್ಕೊಡ್ಬೇಕು. ಇದು ನೋಡಪ್ಪ ಇದು ಸರಿಯಾದ ಮಾರ್ಗ ಅಂತ ಹೇಳಿ ಅವ್ರಿಗೊಂದು ಸರಿಯಾದ ಮಾರ್ಗದ ಒಂದು ನಿರ್ದಿಷ್ಟ ಗುರಿಯನ್ನು ಕಟ್ಟಿಕೊಡಬೇಕು. ಆ ಗುರಿ ಏನಾಗಿರಬೇಕು, ಉದಾರವಾಗಿರಬೇಕು, ಉದಾತ್ತವಾಗಿರಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಸ್ವಲ್ಪ ನಮ್ಮ ಇತಿಹಾಸವನ್ನು, ನಮ್ಮ ಸುತ್ತಲಿರುವ ಮಹಾನ್ ವ್ಯಕ್ತಿಗಳನ್ನು ಗಮನಿಸಿ ನೋಡಿ, ಒಂದು ಸ್ಪಷ್ಟ ಆಗೋದೇನಪ್ಪ ಅಂತ ಹೇಳಿದ್ರೆ, ಯಾರು ಸ್ವಾರ್ಥವನ್ನು ಕಳೆದುಕೊಂಡು ಸಾಧನೆ ಮಾಡಿದ್ದಾರಲ್ಲ, ಅವರ ಸಾಧನೆ ಶಾಶ್ವತವಾಗಿ ಇರುತ್ತೆ, ಚಿರಂತನವಾಗಿರುತ್ತೆ. ಸ್ವಾರ್ಥವನ್ನು ಕಳೆದುಕೊಂಡು, ನನಗೆ ನೋಡಪ್ಪ ನೀನು ಚೆನ್ನಾಗಿ ಓದ್ಬಿಡು, ಚೆನ್ನಾಗಿ ಸಂಪಾದನೆ ಮಾಡಿ, ಚೆನ್ನಾಗಿ ಮನೆ ದೊಡ್ಡ ಮನೆ ಕಟ್ಟಿ, ಕಾರ್ ತಗೊಂಡು, ಇಷ್ಟು ಇದು ನಿನ್ನ ಸ್ವಾರ್ಥ, ಇಷ್ಟೊತ್ತಿನ ಒಂದು ಬೌಂಡ್ರಿ.
ಇದನ್ನು ನೀನು ಹೇಳ್ಕೊಟ್ರೆ, ಈ ಸ್ವಾರ್ಥವನ್ನು ಹೇಳ್ಕೊಟ್ರೆ ಅಷ್ಟಕ್ಕೆ ಸೀಮಿತ. ಅವನು ಎಷ್ಟು ದೊಡ್ಡ ಬಂಗಲೆ ತಗೊಳ್ಳಿ, ಎಷ್ಟು ಹಣ ಸಂಪಾದನೆ ಮಾಡಲಿ, ಮುಂದಕ್ಕೆ ಆ ಸಾಧನೆ ಉಳ್ಕೊಳ್ಳಲ್ಲ. ಅದೇ ಟಿ ಪಿ ಕೈಲಾಸಂ ಹೇಳುವಂತೆ, ನಿನ್ನ ಕೈಯಲ್ಲಾದರೆ ಒಂದು 4 ಜನರಿಗೆ ಸಹಾಯ ಮಾಡು, ನಾವು ಬದುಕಿರುವಷ್ಟು ದಿನ ಸಹಾಯ ಮಾಡು. ಅಬ್ದುಲ್ ಕಲಾಂ ಏನು ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಬ್ದುಲ್ ಕಲಾಂ ಅಂದರೆ, ಸೃಷ್ಟಿಯಲ್ಲಿರೋರೆಲ್ಲ ಭಗವಂತನ ಬಂಧುಗಳೇ, ಎಲ್ಲರೂ ಆತನ ಬಂಧುಗಳೇ. ಆ ಜನರ ಸೇವೆಯನ್ನು ಯಾರು ಮಾಡ್ತಾರೋ, ಸಮಾಜದ ಸೇವೆಯನ್ನು ಯಾರು ಮಾಡ್ತಾರೋ, ಅವರು ಭಗವಂತನಿಗೆ ಹತ್ತಿರ ಆಗ್ತಾರೆ, ಅವರು ಭಗವಂತನಿಗೆ ಪ್ರಿಯವಾಗ್ತಾರೆ. ಅಂದರೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ದೇನು, ಚೆನ್ನಾಗಿ ಓದು, ಚೆನ್ನಾಗಿ ತಿಳ್ಕೊ, ಏನಾದರೂ ಸಾಧನೆ ಮಾಡು, ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡು, ದೇಶಕ್ಕೆ ಒಂದು ಹೆಸರನ್ನು ತಂದುಕೊಡು ಅನ್ನುವಂಥ ಒಂದು ದೊಡ್ಡ ಗುರಿಯನ್ನು, ಉದಾತ್ತ ಗುರಿಯನ್ನು ಕಟ್ಟಿಕೊಡಬೇಕು. ಇಂತಹ ಗುರಿಗಳನ್ನು, ಇಂತಹ ಆಲೋಚನೆಗಳನ್ನು ನಾವು ಬಾಲ್ಯದಲ್ಲಿ ಬಿತ್ತಬೇಕು. ಆದಂಗಾಗತ್ತೆ ಅಂತ ಬಿಡೋದಿದೆಯಲ್ಲ, ಅದು ಸರಿಯಾದ ಮಾರ್ಗ ಅಲ್ಲ. ಅವನೇ ತಿಳ್ಕೊಳ್ತಾನೆ, ಅದೇ ಅವನು ಅವಳಿಗೆ ಗೊತ್ತಾಗತ್ತೆ. ಏನು ಗೊತ್ತಾಗತ್ತೆ, ಈಗಿಂದ ಗೊತ್ತು ಮಾಡಬೇಕಲ್ವ ನಾವು. ಅದನ್ನು ಅಕ್ಕಮ್ಮ ಹೇಳ್ತಾರೆ ನೋಡಿ, ಮಕ್ಕಳಿಗೆ ಸಂದೇಹದ ರಥವ ಪಟ್ಟ ಕಟ್ಟಬಹುದೆಂದು. ಅಂದರೆ ನಿಮ್ಮ ಮಕ್ಕಳಿಗೆ ಯಾವ ಸರಿ ಯಾವ ಗೊಂದಲ, ಅನುಮಾನ, ನಾನು ಹಿಂಗೋದ್ರೆ ಸರಿನಾ, ಹಿಂಗೋದ್ರೆ ಸರಿನಾ, ಇಂತಹ ಅನುಮಾನದ ಪಟ್ಟವನ್ನು ನಾವು ಕಟ್ಟಬೇಕಾ? ಇಲ್ಲಪ್ಪ, ನೀನು ಹಿಂಗೆ ಹೋಗು ಅನ್ನೋ ನಿರ್ದಿಷ್ಟ ಒಂದು ಮಾರ್ಗವನ್ನು, ಸನ್ಮಾರ್ಗವನ್ನು ನಾವು ತೋರಿಸ್ಬೇಕಾ? ಪ್ರಶ್ನೆ ಬಂದಾಗ ಅಕ್ಕಮ್ಮ ಹೇಳೋದೇನು ಅಂದರೆ, ಸನ್ಮಾರ್ಗವನ್ನು ನಾವು ತೋರಿಸ್ಬೇಕು, ನಡತೆಯನ್ನು ನಾವು ಕಲಿಸ್ಕೊಡ್ಬೇಕು, ಸದ್ ಯೋಚನೆಯನ್ನು ನಾವು ರೂಪಿಸ್ಕೊಡ್ಬೇಕು, ಉದಾತ್ತ ಗುರಿಯನ್ನು ನಾವು ಕಟ್ಟಿಕೊಡ್ಬೇಕು. ಅದನ್ನು ಬಿಟ್ಟು ಆದಂಗಾಗಲಿ ಅಂತ ನಿರ್ಲಕ್ಷ್ಯತನದಿಂದ ದುಷ್ಟತನದಿಂದ ಬಿಡೋದಲ್ಲ. ಬುದ್ಧಿಯಾದಂದಿಗೆ ರಥವಾಗಲಿ ಎಂಬುವರ ಬುದ್ಧಿ ಬಂದಾಗ ಅವನಿಗೇನು ಬರುತ್ತೋ ಅದು ಮಾಡ್ಕೊಳ್ಳಿ, ಅವನು ಯೋಚನೆ ಮಾಡ್ಕೊಳ್ಳಿ, ಅವಳು ಯೋಚನೆ, ಮಕ್ಕಳು ಅವ್ರ ಬುದ್ಧಿ ಬಂದಾಗ ಅವ್ರು ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ನಿರ್ಲಕ್ಷ್ಯ ಬೇಡ. ಅಂಥ ಜನರ ಸಂಘನೂ ನನಗೆ ಬೇಡ. ಮತ್ತಂದಿಗಾಗಲಿ ಎಂಬ ಬಂಡರ ನೋಡು, ಅವರು ಬಂಡರವರು, ಆ ಬಂಡರನ್ನು ನೋಡು, ಅವರ ರಥ, ನಾಳೆ ಯಾವ ರಥ ಏನು ಬೇಕೋ ಅದು ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ನಿರ್ಲಕ್ಷ್ಯವನ್ನು ಹೊಂದಿರೋರ ರಥ ಹಿಂದೆ ಬಿಟ್ಟಿತ್ತು. ಬಾಲ್ಯದಲ್ಲಿ ನೀನು ಬಿಟ್ಟೆ ಆ ಮಗುವಿನ ಕೈಯ ಅಂತ ಹೇಳಿದರೆ, ಮಗುವನ್ನು ರೂಪಿಸೋದನ್ನು ನೀನು ಬಿಟ್ಟೆ ಅಂದರೆ, ಅವತ್ತಿಗೆ ನಿನ್ನಿಂದ ಒಂದು ರಥ ದೂರ ಆಗುತ್ತೆ, ನಿನ್ನ ಮಗುವಿನಿಂದ ದೂರ ಆಗುತ್ತೆ. ಹೇಗೆ ನಿನ್ನ ಮಗುವಿನಿಂದ? ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳೋದಿಲ್ಲ, ಅಲ್ಲಿ ದೂರ ಆಗತ್ತೆ. ಅದೆಂತೆಂದಡೆ, ತನ್ನಂಗದಲ್ಲಿ ಆದಲಿಂಗ ದೇಹಿಯ ಮುಂದಕ್ಕೆ ಭವಿಸಂಗಕ್ಕೆ ಈಡು ಮಾಡುವ ರಥಭಂಗಿತನ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತನ್ನಂಗ ತನ್ನ ದೇಹದಿಂದಲೇ ರೂಪುಗೊಂಡಂಥ ಮಗುವನ್ನು ಲಿಂಗ ಧಾರಣೆ ಇಲ್ಲದವರು, ಅಂದರೆ ಲಿಂಗಧಾರಣೆ ಅಂದರೆ ಸನ್ಮಾರ್ಗದಲ್ಲಿ ನಡೆಯದವರ ಸಂಘಕ್ಕೆ ನೀನು ಬಿಟ್ಟರೆ, ಮುಂದಕ್ಕೆ ಭವಿ ಸಂಘಕ್ಕೆ, ಭವಿ ಅಂತ ಹೇಳಿದ್ರೆ ಲಿಂಗಧಾರಣೆಯನ್ನು ಹೊಂದಿದೇ ಇರೋನು, ಲೌಕಿಕ ಸುಖಗಳಲ್ಲಿ ತೊಳಲುವಂಥವನು, ಪುನರ್ಜನ್ಮಗಳಿಗೆ ಒಳಗಾಗುವಂಥವನು ಅನ್ನುವಂಥ ಹಲವಾರು ಅರ್ಥಗಳಲ್ಲಿ ನಾವು ಆ ಭವಿ ಎನ್ನುವ ಪದವನ್ನು ಬಳಸ್ತೇವೆ. ಅಂದರೆ ಇಲ್ಲಿ ಭವಿ ಅಂದರೆ ಲಿಂಗಧಾರಣೆಯನ್ನು ಹೊಂದದೇ ಇರೋನು ಯಾರು ಅಂತ ಹೇಳಿದ್ರೆ, ಸನ್ಮಾರ್ಗದಲ್ಲಿ ನಡೆದೇ ಇರೋನು ಅಷ್ಟೇ. ಹಾಗಾಗಿ ಸನ್ಮಾರ್ಗದಲ್ಲಿ ನಡೆದೇ ಇರುವವನ ಅವನ ಜೊತೆ ನೀನು ಬಿಟ್ಟರೆ, ಅಂದರೆ ನಿನ್ನ ಮಕ್ಕಳನ್ನು ಅವರ ಸಂಘಕ್ಕೆ ಈಡು ಮಾಡಿದರೆ, ಅಂಥ ಅವನೊಂದಾಗಿ ನುಡಿದಡೆ ಕುಂಬಿ ನರಕ, ನಿನಗೇನು ಸಿಕ್ಕತ್ತೆ ಅವನ ಜೊತೆಯಲ್ಲಿ ಬಿಟ್ಟರೆ, ಅಂಥವರ ಸಂಘಕ್ಕೆ ನೀನು ಬಿಟ್ಟರೆ, ದುಷ್ಟರ ಸಂಘಕ್ಕೆ ನೀನು ಬಿಟ್ಟರೆ ನಿನಗೆ ಕುಂಬಿ ನರಕ. ಅಂದರೆ ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಸದೇ ಇದ್ದರೆ, ಅವ್ರಿಗೆ ಸನ್ನಡತೆಯನ್ನು, ಸದ್ಭಾವನೆಯನ್ನು, ಸದ್ಗುರಿಗಳನ್ನು ಕಟ್ಟಿಕೊಡದೇ ಇದ್ದರೆ, ಅವರು ದುರ್ಮಾರ್ಗಿಗಳ ಸಂಘಕ್ಕೆ ನಾವು ಅನುವು ಮಾಡಿಕೊಟ್ರೆ ನಿನ್ನ ಪಾಲಿಗೆ ಕುಂಬಿ ನರಕ. ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ. ಎಷ್ಟು ಚೆನ್ನಾಗಿ ಅಕ್ಕಮ್ಮ ತಂದೆ ತಾಯಿಗಳ ಜವಾಬ್ದಾರಿಯನ್ನು ಈ ವಚನದಲ್ಲಿ ಅರ್ಥ ಮಾಡಿಸ್ತಾರೆ ನೋಡಿ. ಮಗು, ಪುಟ್ಟ ಮಗು ಅಂದರೆ ತನ್ನ ಸತಿಗೆ ಗರ್ಭವಾದಂದೇ, ತನ್ನ ಸತಿ ಗರ್ಭವತಿ ಅಂದಾಗಲೇ ಆ ಗರ್ಭದಲ್ಲಿರುವ ಮಗುವಿಗೇ ಒಂದು ಸನ್ಮಾರ್ಗವನ್ನು, ಸಂಸ್ಕಾರವನ್ನು, ಸನ್ನಡತೆಯನ್ನು
ಕಲಿಸ್ಕೊಡ್ತಾ ಹೋಗಬೇಕು, ಅದನ್ನು ನಾವು ಅಲ್ಲಿಂದಲೇ ಬೆಳೆಸಬೇಕು. ಅದನ್ನು ಬಿಟ್ಟು ಅದಂಗಾಗಲಿ ಅಂತ ಹೇಳಿಬಿಟ್ಟು ಆ ಮಗು ದುಷ್ಟರ ಅಥವಾ ದುರ್ಮಾರ್ಗಿಗಳ ಸಂಘ ಮಾಡಿದರೆ ನಿನಗೆ ಕುಂಬಿ ನರಕ ತಪ್ಪದು. ಅಂದರೆ ಮಕ್ಕಳ ವ್ಯಕ್ತಿತ್ವ ರೂಪಿಸೋದು ತಂದೆ ತಾಯಿಗಳ ಪ್ರಥಮ ಹೊಣೆಗಾರಿಕೆಯಾಗಿರುತ್ತೆ. ಅದರಿಂದ ನೀವು ತಪ್ಪಿಸ್ಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುವುದಿಲ್ಲ. ನಾವು ಮಕ್ಕಳಿಗೆ ಕೊಡೋದು ಹಣ ಅಲ್ಲ, ಸಂಪತ್ತಲ್ಲ, ಮತ್ಯಾವುದೂ ಅಲ್ಲ. ಅವ್ರಿಗೆ ನಾವು ಕಲಿಸ್ಕೊಡ್ಬೇಕಾಗಿದ್ದು ಆಲೋಚನಾ ಶಕ್ತಿ, ದುಡಿಮೆಯ ಪಾಠ, ಸನ್ನಡತೆ, ಸನ್ಮಾರ್ಗಗಳನ್ನು ನಾವು ಕಟ್ಕೊಡ್ಬೇಕು. ಅದಕ್ಕೆ ನಮ್ಮ ಒಂದಿಷ್ಟು ಸಂಪಾದನೆಯ ಸಮಯವನ್ನು ಅವರಿಗಾಗಿ ಮೀಸಲಿಡೋದನ್ನು ಕಲ್ತ್ಕೊಳ್ಬೇಕು. ಯಾಕಂದರೆ ಅವರು ನಮ್ಮ ಅಂಗದಿಂದ ಆದವರು. ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಂಗ ದೇಹಿಯ ಮುಂದಕ್ಕೆ, ನನ್ನ ಅಂಗ ದೇಹದಿಂದ, ನನ್ನ ಅಂಗದಿಂದ ದೇಹಿಯ ದೇಹವನ್ನು ಧರಿಸಿದವರು. ಅವರನ್ನು ನಾವು ಸರಿಯಾದ ವ್ಯಕ್ತಿಗಳನ್ನಾಗಿ ರೂಪಿಸಬೇಕು ಅನ್ನೋದನ್ನು ಅಕ್ಕಮ್ಮ ಬಹಳ ಸುಂದರವಾಗಿ ಈ ವಚನದಲ್ಲಿ ಹೇಳ್ಕೊಡ್ತಾರೆ. ಅಂದರೆ ಹೆತ್ತವರ ಜವಾಬ್ದಾರಿಯನ್ನು ಎಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ಕಟ್ಕೊಡ್ತಾರೆ ಅಂದರೆ ಬಹಳ ಸಂತೋಷ ಆಗುತ್ತೆ. ಇಂಥ ವಚನಗಳನ್ನು ನಾನು ಎಷ್ಟೋ ಸಾರಿ ಹೇಳ್ತೀನಿ, ಈ ವಚನಗಳನ್ನು ಒಮ್ಮೆಲಾದರೂ ನಾವು ಓದಬೇಕು. ಒಂದು ಸರಿನಾದರೂ ಯಾವಾಗಲಾದರೂ ನಮ್ಮ ಬದುಕಲ್ಲಿ ಇಂಥ ಒಂದು ಓದುವ ಆನಂದವನ್ನು ಅನುಭವಿಸ್ಬೇಕು. ಇದನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಓದುವ ಪ್ರವೃತ್ತಿ ಇವತ್ತು ಕಳೆದು ಹೋಗ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಮಕ್ಕಳು ಪಾಠ, ಶಾಲೆಯ ಪಾಠ ಬಿಟ್ಟರೆ ಟ್ಯೂಷನ್ ಪಾಠ, ಇನ್ನೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳಿಗೆ ಕಳಿಸಬೇಕಾದಂಥ ಅನಿವಾರ್ಯತೆ ಇವತ್ತು ನೋಡಿ. ಅವುಗಳ ಹಾವಳಿಯನ್ನು ನೋಡಿದ್ರೆ ಏನು ವ್ಯಕ್ತಿತ್ವ ವಿಕಸನ, ಒಂದೆರಡು ದಿನದಲ್ಲಿ ವ್ಯಕ್ತಿತ್ವವನ್ನು ರೂಪಿಸೋಕ್ಕಾಗತ್ತಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಇವತ್ತು ವ್ಯಕ್ತಿತ್ವ ವಿಕಸನ ಅವರ ಒಂದು ಹಾವಳಿ ಎಷ್ಟು ಮಟ್ಟಿಗೆ ವ್ಯಕ್ತಿತ್ವವನ್ನು ನಮ್ಮ ಸುತ್ತ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆಶ್ಚರ್ಯ ಕೂಡ ನಮ್ಮನ್ನು ಕಾಡುತ್ತೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕಟ್ಟಿಕೊಡಬೇಕಾಗತ್ತೆ. ಕಟ್ಟಿಕೊಡೋದು ನಮ್ಮ ಜವಾಬ್ದಾರಿ, ಸನ್ಮಾರ್ಗದಲ್ಲೇ ನಡೆಸೋದು ನಮ್ಮ ಜವಾಬ್ದಾರಿ ಅನ್ನೋದನ್ನು ಅಕ್ಕಮ್ಮ ಇಲ್ಲಿ ಹೇಳ್ತಾರೆ. ಅದರಲ್ಲಿ ಓದುವ ಒಂದು ಪ್ರವೃತ್ತಿಯನ್ನು ನಮ್ಮ ಮಕ್ಕಳಿಗೆ ಬೆಳೆಸಬೇಕು. ಪ್ರೇಕ್ಷಕರೇ, ದಯವಿಟ್ಟು ಈ ಪುಸ್ತಕಗಳನ್ನು ಓದುವ ಒಂದು ಹವ್ಯಾಸವನ್ನು, ಒಂದು ಮನಸ್ಥಿತಿಯನ್ನು ನಮ್ಮ ಮಕ್ಕಳಿಗೆ ರೂಪಿಸಿದ್ದೇ ಆದರೆ ಅದು ನಾವು ಅವರಿಗೆ ಕೊಡುವ ದೊಡ್ಡ ಸಂಪತ್ತು, ದೊಡ್ಡ ಕೊಡುಗೆ. ಯಾಕಂದರೆ ಪುಸ್ತಕಕ್ಕಿಂತ ದೊಡ್ಡ ಸ್ನೇಹಿತನಿಲ್ಲ, ಪುಸ್ತಕಕ್ಕಿಂತ ದೊಡ್ಡ ಬಾಂಧವನಿಲ್ಲ. ಹಾಗಾಗಿ ಪುಸ್ತಕ ನಮ್ಮ ಜೊತೆಗಿರುವಂಥದ್ದು. ನಮಗೆ ಬೇಸರವಾದಾಗ, ದುಃಖ ಆದಾಗ, ಸಂತೋಷ ಆದಾಗ, ಯಾವಾಗಲೂ ನಮ್ಮೊಟ್ಟಿಗಿರುವ ಈ ಓದುವ ಹವ್ಯಾಸ ನಮ್ಮ ಮಕ್ಕಳಿಗೆ ನಾವು ಕಟ್ಟಿಕೊಡ್ಬೇಕು, ಬೆಳೆಸ್ಕೊಡ್ಬೇಕು, ನಾವು ತೋರಿಸ್ಕೊಡ್ಬೇಕು. ಇದನ್ನು ನಾವು ಮಾಡಿ ಮಕ್ಕಳು ಒಂದು ಬಗೆಯ ಹೀರುಬುಂಡೆಯಂತೆ. ಆದರೆ ನಾವು ಮಾಡೋದನ್ನೇ ಅವರು ಮಾಡ್ತಾರೆ. ನಾವು ಏನು ನಮ್ಮ ಸುತ್ತ ಏನು ನಡೆಯುತ್ತೋ ಅದನ್ನೇ ಅವರು ಹೀರ್ಕೊಳ್ತಾರೆ, ಗ್ರಹಿಸ್ಕೊಂಡು ಬೆಳೀತಾರೆ. ಅದನ್ನೇ ಕುವೆಂಪು ಅವರು ಹೇಳಿದ್ದು, ಪ್ರೇಮಪೂರ್ಣ ವಾತಾವರಣದಲ್ಲಿ ಬೆಳೆಯೋ ಮಗು ಪ್ರೇಮಿಸೋದನ್ನು ಪ್ರೀತಿಸೋದನ್ನು ಕಲಿಯುತ್ತೆ, ದ್ವೇಷಪೂರ್ಣ ವಾತಾವರಣದಲ್ಲಿ ಬೆಳೆಯುವ ಮಗು ದ್ವೇಷಿಸೋದನ್ನು ಕಲಿತ್ಕೊಳ್ಳುತ್ತೆ. ಇದನ್ನು ಎಷ್ಟು ಸಾರಿ ನಾನು ಮತ್ತೆ ಮತ್ತೆ ಈ ಮಾತನ್ನು ಹೇಳ್ತೆ ಅಂದರೆ ನಮ್ಮನ್ನು ನೋಡಿಯೇ ನಮ್ಮ ಮಕ್ಕಳು ಕಲಿಯೋದು. ನಾವು ಒಂದು ಒಳ್ಳೆಯ ಹವ್ಯಾಸದಲ್ಲಿ ತೊಡಕೊಂಡ್ರೆ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ. ಹಾಗಾಗಿ ಓದುವ, ಆಲೋಚಿಸುವ, ಸರಿ ತಪ್ಪುಗಳನ್ನು ನಿರ್ಧರಿಸುವ ಒಂದು ಗುಣವನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅಂದರೆ ಮೊದಲು ಅದನ್ನು ನಾವು ಅನುಸರಿಸಬೇಕು, ನಾವು ಅದನ್ನು ಕಲ್ತ್ಕೊಳ್ಬೇಕು. ಆ ನಿಟ್ಟಲ್ಲಿ ಓದುವ ಒಂದು ಹವ್ಯಾಸವನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಟ್ರೆ ಇಂಥ ಎಷ್ಟೋ ವಚನಗಳು ನಮ್ಮ ಬಾಳಿಗೆ ಮಾರ್ಗದರ್ಶಕವಾಗಿ ನಿಲ್ತಾವೆ ಅಂತ ಹೇಳಿ ಮತ್ತೊಂದು ವಚನಕ್ಕೆ ನಾನು ಇಲ್ಲಿ ಬರ್ತೇನೆ. ಆ ವಚನ ಏನಪ್ಪ ಅಂತ ಹೇಳಿದ್ರೆ ಮತ್ತೊಂದು ಅಕ್ಕಮ್ಮನ ವಚನ. ಖ್ಯಾತಿಯ ಲಾಭಕ್ಕೆ ವ್ರತವ ಮಾಡಿಕೊಂಡವನ ಖ್ಯಾತಿಯ ಲಾಭಕ್ಕೆ ವ್ರತವ ಮಾಡಿಕೊಂಡವನ ನೇಮವ ನೋಡ, ಊರಿಗೆ ಬಲುಗೈಯ ಊರಿಗೆ ಬಲುಗೈಯ ಬಂದುಣ್ಣಬೇಕೆಂದು ದಾರಿ ದಾರಿಯ ಕಾಯ್ದು ಮತ್ತಾರನು ಏನಂದರಿಯದೆ ಮತ್ತಾರು ಆರೈಕೆಗೊಂಡಡೆ ದೇವರೆಂದು ಬಂದವರ ದಾರಿಗೆಂದು ಕಾಣುತ್ತ ಇಂತಿ ಗಾರಾದ ಮನಕ್ಕೆ ಇನ್ನಾರು ಹೇಳುವರಯ್ಯ ಮುಂದೆ ಬಸುರಾಗಿ ಹೆರುವಾಗ
ಊರೆಲ್ಲರೂ ಅವಳಂಗವ ಕಂಡಂತೆ ಜಗಭಂಡ ಶೀಲವಂತನಾಗಿ ತನ್ನ ಕೊಂಡಾಡುವ ಸತ್ತ ಮತ್ತೆ ಮೂರು ಹೆಂಡಗುಡಿ ಹೇಯ ಶೀಲ ಕಂಡವರಿಗೆ ಕಾಣದಂತಿದ್ದ ಅಂತ ಹೇಳಿ ಈ ವಚನದಲ್ಲಿ ಅಕ್ಕಮ್ಮ ಖ್ಯಾತಿಯ ಲಾಭಕ್ಕೆ ಮಾಡುವ ವ್ರತರನ್ನು ವಿಡಂಬಿಸ್ತಾರೆ. ಈ ವಚನವನ್ನು ಮುಂದಿನ ವಾರದಲ್ಲಿ ನಾನು ವಿವರಿಸ್ತೇನೆ. ಶರಣು ಶರಣಾರ್ಥಿ.